ಅನ್ಯಾಯದ ವಿರುದ್ಧ ಸತ್ಯಕ್ಕಾಗಿ ಹೋರಾಟ ಮಾಡಿ ಇಸ್ಲಾಂ ಧರ್ಮಕ್ಕೆ ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಹಸನ ಹುಸೇನರ ಜೀವನದ ಆದರ್ಶಗಳು ನಾವು ನೆನೆಯುವ ಅಗತ್ಯವಿದೆ ಎಂದು ಉಪವಿಭಾಗಾಧಿಕಾರಿ ಮಾಧವ್ ಗಿತ್ತೆ ಹೇಳಿದರು. ಅವರು ಇತ್ತೀಚೆಗೆ ಚಿಕ್ಕೋಡಿ ನಗರದಲ್ಲಿ ಮೊಹರಂ ನಿಮಿತ್ತವಾಗಿ ಆಯೋಜಿಸಲಾದ ಸಮಾರಂಭದಲ್ಲಿ ಮಾತನಾಡ್ತಿದ್ರು. ಸತ್ಯ ಮಾರ್ಗದಲ್ಲಿ ಎಲ್ಲಾ ಧರ್ಮದವರು ನಡೆಯಬೇಕು ಎಂದು ಹೇಳಿದರು. ನಾವೆಲ್ಲ ಸೇರಿದ್ದೀವಿ. ಇದು ಮೊಹರಂ ತಿಂಗಳದ 10ನೇ ದಿನ ಆಚರಣೆ ಮಾಡ್ತೇವೆ. ಯಾಕೆಂದರೆ ಕೆಲವೊಬ್ಬರಿಗೆ ಮೈಕ್ರಾಮಿ ನೋಯಿಂದ ಇದು ಯಾಕೆ ಆಚರಣೆ ಮಾಡ್ತೀವಿ. ನಾವು ಎಲ್ಲರೂ ಮಾಡ್ತೀವಿ. ನಮ್ಮ ಮಹಾರಾಷ್ಟ್ರದಲ್ಲಿ ಹಿಂದೂ ಮುಸ್ಲಿಂ ಒಂದು ಕಡೆ ಬಂದು ಇದು 10 ದಿನ ಕಂಟಿನ್ಯೂಸ್ ಆಗಿ ಸೆಲೆಬ್ರೇಟ್ ಮಾಡಿಕೊಂಡು ಇದು ಮಾಡ್ತೀವಿ. ಯಾಕೆಂದರೆ ಇಸ್ವಿಸನ್ 680ರಲ್ಲಿ ಹುಸೇನ್ ಇಬ್ನ್ ಅಲಿ ಅವರು ಉಮಿಯಾದ್ ಕ್ಯಾಲಿಫ್ 1 ಅವ್ರ ಜೊತೆಗೆ ವಾರ್ ಫೈಟ್ ಮಾಡಿಕೊಂಡ್ರು. ವಾರ್ ಯಾಕೆ ಯುದ್ಧ ಯಾಕೆ ಫೈಟ್ ಮಾಡಿದ್ರು ಅವ್ರ ಜೊತೆಗೆ, ಸತ್ಯ ಸಲುವಾಗಿ ಅವ್ರದ ಹಕ್ಕ ಸಲುವಾಗಿ. ಯಾಕೆಂದರೆ ಅವ್ರ ಕಡೆಯಿಂದ ಭಾಳ ಅತ್ಯಾಚಾರ ಆಗ್ತಾಯಿತ್ತು. ನಮಗೂ ಅಷ್ಟೇ ಗೊತ್ತಿಲ್ಲ, ಬಟ್ ನಮಗೂ ಜಾಸ್ತಿ ನಮಗಿಂತ ಜಾಸ್ತಿ ಗೊತ್ತಿರ್ಬೋದು. ನಮಗೂ ಎಷ್ಟು ಸ್ವಲ್ಪ ಎರಡು ಮಾತು ಗೊತ್ತಿದೆ ಇದ್ರ ಬಗ್ಗೆ. ನಾವು ಎಲ್ಲಿ ಕೇಳಿದ್ದೀವಿ ಅಲ್ಲಿ ಕೆಲವೊಂದು ಕಡೆ ಓದಿದ್ದೀವಿ. ಸೊ ಅಲ್ಲಿ ದೊಡ್ಡ ಯುದ್ಧ ಆಗ್ತಾಯಿತ್ತು. ಮತ್ತು ನಮ್ಮದ ಪ್ರಾಫೆಟ್ ಮೊಹಮ್ಮದ್ ಸಾಬ್ದ ಗ್ರ್ಯಾಂಡ್ ಚಿಲ್ಡ್ರನ್ ಅಂದರೆ ಏನು ಹೇಳ್ತಾರೆ, ಹಾಂ ಮೊಮ್ಮಗ ಹುಸೇನ್ ಇಬ್ನ್ ಅಲಿ ಅವರು ಉಮಿಯಾದ್ ಅವ್ರದ ಆರ್ಮಿ ಲಕ್ಷಾಂತರ ಜನ ಇತ್ತು, ಬಟ್ ಇವ್ರದ ಆರ್ಮಿ ಭಾಳ ಕಡಿಮೆ. ಬಟ್ ಇವ್ರ ಕಡೆ ಏನಂದರೆ ಏನಿತ್ತು, ಸತ್ಯ ರೈಟ್ ಹಕ್ಕು ಸಲುವಾಗಿ ಏನಾದ್ರು ಯಾರ ಸಲುವಾಗಿ ತಪ್ಪು ಮಾಡಬಾರ್ದು, ಎಲ್ಲ ಸರಿ ಆಗಬೇಕು ಅಂತ ಇವರು ಅವ್ರ ಜೊತೆಗೆ ಫೈಟ್ ಮಾಡಿಕೊಂಡು ಅವರು ಅವರ ಜೀವನ ದಾನ ಕೊಟ್ಟಿದ್ರು. ಹಬ್ಬ ಹರಿದಿನಗಳು ರೀತಿ ರಿವಾಜುಗಳಂತೆ ಆಚರಿಸಬೇಕು ಅಂದಾಗ ಮಾತ್ರ ಅವುಗಳಿಗೆ ಮಹತ್ವ ಬರ್ತದೆ ಹಾಗೂ ಸಾರ್ವಜನಿಕರಲ್ಲಿ ಪ್ರೀತಿ ಉಲ್ಲಾಸ ಹೆಚ್ಚುತ್ತದೆ ಎಂದು ಚಿಕ್ಕೋಡಿ ಪುರಸಭೆ ರೂವಾರಿ ಜಗದೀಶ್ ಕೌಟಗಿಮಠ ಹೇಳಿದರು. ಹಾಗೂ ತಾವು ಮೊಹರಂ ಮತ್ತು ಕಾರು ಹುಣ್ಣಿಮೆ ಹಬ್ಬಕ್ಕೆ ಸದಾ ಸಹಕಾರ ನೀಡುವುದಾಗಿ ಹೇಳಿದರು. जिसमें दोनों मिलकर करना है, वो गणेश का वो गणेश
ಸಮಾರಂಭದಲ್ಲಿ ಡಿವೈಎಸ್ಪಿ ಅಧಿಕಾರ ಪಿಎಸ್ಐ ಬಸನಗೌಡ ನೆರಲಿ, ಸಂಜಯ ಕೌಟಗಿಮಠ, ಸೋಮು ಗೌನಾಳೆ, ಪುರಸಭೆ ಮುಖ್ಯಾಧಿಕಾರಿ ಹಸಂ ಸೈಯದ್, ಕ್ರಾರಕಾಟೆ ಶರಪ್ಪು ಜನಾಭ ವೇದಿಕೆಯಲ್ಲಿ ಉಪಸ್ಥಿತರಿದ್ರು. ನಂತರ ಎಲ್ಲ ಗಣ್ಯರು ತಾಬೂತ ಮೆರವಣಿಗೆ ಚಾಲನೆ ನೀಡಲಾಯಿತು. ಸಾಕಿಬ ಸಾದಿಕ ಮಕಾಂದಾರ, ಸಾಹಿಲ್ ಮಕಾಂದಾರ, ಜಾವಿದ್ ಮಕಾಂದಾರ, ಫಯಾಜ್ ಮಕಾಂದಾರ ಸೇರಿದಂತೆ ಬಾರೇಮ ಗಲ್ಲಿಯ ಯುವಕರು ಪಾಲ್ಗೊಂಡಿದ್ರು. ಮತ್ತೊಂದು ಪವಿತ್ರವಾದ ತಿಂಗಳು ಅಂದರೆ ಅದು ಮೊಹರಂ. ಮೊಹರಂ ತಿಂಗಳನ್ನು ಅತ್ಯಂತ ಪವಿತ್ರ ಅಂತೇಳಿ ಎಲ್ಲರೂ ಭಾವಿಸ್ತಾರೆ. ಯಾವುದೇ ಧಾರ್ಮಿಕ ಯಾವುದೇ ಧರ್ಮದ ಪವಿತ್ರತೆ ಪವಿತ್ರ ಹಬ್ಬ ಯಾವುದಾದ್ರೆ ಹಿಂದೂಗಳು ಹೋಗ್ತಾರೆ. ಹಿಂದೂಗಳು ದೇವರನ್ನ ಸರ್ವಾರಾಧನೆ ಮಾಡೋದು ಅಂದರೆ ನೀನೇ ಎಲ್ಲ ಅಂದ್ಬಿಟ್ಟಿದ್ದಾರೆ. ಅಂದರೆ ನಮಗೂ ಸಹಿತ ಆಚರಿಸಲಾಗ್ತಾ ಇದ್ದಾರೆ. ಇದು ನಮ್ಮ ದೇಶದಲ್ಲಿರುವ ಹಬ್ಬಗಳಲ್ಲಿ ಎಲ್ಲ ಧರ್ಮದಲ್ಲೂ